ಚರ್ಚೆನ ಮುಂದುವರಿಸ್ತೀನಿ. ನೋಡಿ, ಒಂದು ವಿಚಾರವನ್ನು ಇಟ್ಕೊಂಡು ನಾವು ಚರ್ಚೆ ತಗೊಂಡಾಗ ಅದರಿಂದ ಒಂದು ಒಳ್ಳೆ ಮೆಸೇಜ್ ಪಾಸ್ ಆಗಬೇಕು ಜನರಿಗೆ. ನಾನು ರಮೇಶ್ ಜಾರಕಿಹೊಳಿ, ಡಿ ಕೆ ಶಿವಕುಮಾರ್ ವಿಚಾರವನ್ನು ಚರ್ಚೆಗೆ ತಗೊಂಡು ಇದರಿಂದ ರಾಜಕೀಯ ಪಕ್ಷಗಳು ಸಾಧಿಸುವಂತದ್ದಾದರೂ ಏನು ಅಂತ ಒಂದು ಪ್ರಶ್ನೆ ಜನರಿಗೆ ಇದೆ. ಬೇಕಾ ನಾಗರಾಜ್ ಸರ್, ನಾನು ನಿನ್ನ ಒಂದು ಪಕ್ಷ ಟಾರ್ಗೆಟ್ ಮಾಡಿ ಮಾತಾಡ್ತಿಲ್ಲ. ಇಲ್ಲ, ಈಗ ನೀವು ಈಗ ಲಾಸ್ಟ್ ಸೆಗ್ಮೆಂಟ್ ಬಂದಿದ್ದೀರಿ. ಅಲ್ಟಿಮೇಟ್ಲಿ ಪ್ರಜಾತಂತ್ರ ವ್ಯವಸ್ಥೆನ ಯಾವ ರೀತಿ ಜನ ತಗೊಂಡು ಹೋಗ್ತಾರೆ ನೋಡೋಕೆ ಅದೊಂದು ಮೆಸೇಜ್ ಹೋಗಬೇಕು ಅನ್ನೋದು ನಾನು ಕೇಳ್ತೀನಿ. ಈ ಇಶ್ಯೂನ ರೇಸ್ ಮಾಡ್ತಾರೋ ಯಾರು? ರಮೇಶ್ ಜಾರಕಿಹೊಳಿ. ಯಾಕೆ ಕಾರಣಕ್ಕೆ ಮಾಡ್ತಾ ಇದ್ದಾರೆ? ಅವ್ರಿಗೆ ಅನ್ಯಾಯ ಆಗಿದೆ ಅಂತ ಅವ್ರು ಫೀಲ್. ಅನ್ಯಾಯ ಆದರೆ ನಿಂದೇ ಸರ್ಕಾರ ಇದೆ, ನೀನು ನ್ಯಾಯ ಕೊಡಬೇಕು. ನಿನ್ನ ಸರ್ಕಾರ, ನಿನ್ನ ಸರ್ಕಾರ ಅಂತಕ್ಕಂತದ್ದು ಬಿಜೆಪಿ ಸರ್ಕಾರ, ಡಬಲ್ ಇಂಜಿನ್ ಸರ್ಕಾರ. ನಿನ್ನೆ ಕೂಡ ಪ್ರೈಮ್ ಮಿನಿಸ್ಟರ್ ಇಲ್ಲೇ ಇದ್ರು, ಹೋದ ವಾರ ಬೆಳಗಾಮಲ್ಲೇ ಇದ್ರು. ಯು ಗೋ ಅಂಡ್ ಕ್ರೈ ವಿತ್ ಯುವರ್ ಲೀಡರ್ಸ್, ನೋ, ಗೆಟ್ ಇಟ್ ಡನ್, ನೋ. ಅಂದ್ರೆ ಬಹಿರಂಗವಾಗಿ ಹೇಳಬಾರದು ಅಂತನ? ಅಲ್ಲ, ನಮ್ಮ ಪ್ರಕಾರ ನಾವು ಈ ವಿಚಾರಗಳಲ್ಲಿ ಭಾಗಿದಾರರು ಅಲ್ಲ. ನಮ್ಗೆ ಈ ರೀತಿಯ ರಾಜಕಾರಣನ ಅವಶ್ಯಕತೆ ಇಲ್ಲ. ಮೌಲ್ಯಾಧಾರಿತ ರಾಜಕಾರಣ ಬೇಕು. ಇವ್ರನ್ನ ಎಕ್ಸ್ಪೋಸ್ ಮಾಡ್ತಾ ಇರೋದು ನಾವು ಭ್ರಷ್ಟಾಚಾರದಲ್ಲಿ ಪ್ರಮುಖವಾದ ವಿಚಾರ ತಗೊಂಡು, ಮತ್ತು ಅವ್ರು ಮಾಡಿರ್ತಕ್ಕಂಥ ಅನಾಚಾರಗಳು ವೈಫಲ್ಯತೆಗಳು ತಗೊಂಡು ನಾವು ಚುನಾವಣೆ ಮಾಡ್ತೀವಿ. ನಾವು ಮಾಡಿದ ಒಳ್ಳೆ ಕೆಲಸಗಳು ನಮ್ಮ ಸರ್ಕಾರಗಳಿದ್ದಾಗ, ಈಗ ನೀವು ಮಾಡ್ತಾ ಇರ್ತಕ್ಕ ಅನಾಚಾರಗಳು ಮಾತ್ರ ಕೊಡ್ತೀವಿ. ಸೆಂಟ್ರಲ್ ಸೆಂಟ್ರಲ್ಲಿ ಸಿಡಿ ಸಿಡಿ 2000 ಸಿಡಿ ಅಂತ ಹೇಳ್ಕೊಳ್ತಾರ ಯಾರು? ಅವ್ರಾಗೆ ಅವ್ರದ್ದು ಮಹೇಶ್, ಒಂದ್ ನಿಮಿಷ ಮಹೇಶ್. ಕೆಲವೊಂದ್ಸರ್ತಿ ನಮಗೂ ಅನ್ಸುತ್ತೆ ಈ ತರದ ಸಮಸ್ಯೆಗಳಲ್ಲಿ ಸರ್ಕಾರ ಆಗ್ಲಿ ಅಥವಾ ನಿಮ್ಮ ನಾಯಕರುಗಳಾಗ್ಲಿ ಯಾರು ಏನೂ ಮಾತಾಡಲ್ಲ. ಈಗ ಆಯ್ತಪ್ಪ, ರಮೇಶ್ ಜಾರಕಿಹೊಳಿ ವಿಚಾರವಾಗಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳ ನಿಲುವೇನು? ನಿಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಕಟೀಲ್ ಅವರ ನಿಲುವೇನು? ಯಾಕೆ ಯಾರು ಮಾತಾಡಲ್ಲ ನಿಮಗೆ? ನನ್ನ ಪ್ರಕಾರ ರಮೇಶ್ ಜಾರಕಿಹೊಳಿ ಬಿಸಿ ತುಪ್ಪ ಆಗ್ಬಿಟ್ಟಿದ್ದಾರೆ. ಇಲ್ಲ ನೋಡಿ ನೋಡಿ, ಒಂದು ಮೇಟಿ ಪ್ರಕರಣದಿಂದ ಹಿಡಿದು ಈ ಪ್ರಕರಣ ತನಕ ಒಂದು ಹಾಗಾದ್ರೆ ನೀವು ವಿಶ್ಯಾಂತರ ಮಾಡಕ್ ಹೋಗ್ಬೇಡಿ ಮಹೇಶ್. ನಡೆಯಲ್ಲ ಇದು. ನಾಗರಾಜ್ ಯಾದವ್ ಇರುವಾಗ ನಾನು ನಿಮ್ನ ಕೇಳ್ತೀನಿ, ನಿನ್ನ ಯಾರನ್ನ ಭೇಟಿ ಆಗ್ತೀರಿ ಪ್ರೈಮ್ ಮಿನಿಸ್ಟರ್? ರೌಡಿ ಶಾಸಕರು ಹಿಂಗೆ ಪ್ರಧಾನಮಂತ್ರಿಗೆ ಅವಮಾನ ಮಾಡ್ತೀರಿ ನೀವು, ದೇಶಕ್ಕೆ ಅವಮಾನ ಮಾಡ್ತೀರಿ ನೀವು. ನಿಮ್ ಸರ್ಕಾರ ಇದ್ದಾಗ ಮೇಟಿ ಪ್ರಕರಣ ಆಗಿಲ್ವ? ನಾನು ನಿಮ್ನ ಕೇಳ್ತಾ ಇದ್ದೀನಿ, ಯಾರ ಮುಂದೆ ನಿಲ್ಸಿದ್ರಿ ಪ್ರಧಾನಮಂತ್ರಿಗಳನ್ನ? ಪ್ರಧಾನಮಂತ್ರಿಗಳ ಮುಂದೆ ಯಾರ ಮುಂದೆ ನಿಲ್ಸಿದ್ರಿ ನೀವು? ಒಬ್ಬ ರೌಡಿ ಚಾರ್ಜ್ ಯಾವ ತರ ಕೇಸ್ ಮಾಡ್ತೀರಿ ನೀವು? ಸಾರ್ವಜನಿಕ ಬದುಕಿನಲ್ಲಿರಬೇಕಾದಂತ ಸಮಯದಲ್ಲಿ ಚಾರಿತ್ರ ಅಂತಕ್ಕಂಥದಕ್ಕೆ ಬಹಳ ಆದ್ಯತೆ ಕೊಡುತ್ತಾ ಪೊಲಿಟಿಕಲ್ ಪಾರ್ಟಿ ಕೊಡಬೇಕು. ನಾನು ಹೇಳ್ತೀನಿ, ಅದರಲ್ಲಿ ಬಹಳ ಒತ್ತಾಸೆ ನಮ್ಮ ಪಾರ್ಟಿ ಅಂತೂ ತುಂಬಾ ಕೊಡತ್ತೆ. ಮಿಕ್ಕಿದೆಲ್ಲ ಈ ಮೆಟೀರಿಯಲ್ ನಮಗೆ ನಮ್ಮ ಪಕ್ಷಕ್ಕೆ ಇರ್ತಕ್ಕಂಥದ್ದು ಮೊದಲಿರ್ತಕ್ಕಂಥದ್ದು ಏನಂತಂತಂದ್ರೆ ಈ ಚಾರಿತ್ರ ಅಂತಕ್ಕಂಥದ್ದು ಆದಷ್ಟು ಪರಿಶುದ್ಧವಾಗಿದೆ. ಆಧಾರದ ಮೇಲೆ ನೋಡಿ, ಪ್ರಸ್ತುತ ಈ ವಿಷಯ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಯಾರಿಗೂ ಎಂಬ್ರೇಸಿಂಗ್. ಯಾವ ಪೊಲಿಟಿಕಲ್ ಪಾರ್ಟಿ ಹಾಲಪ್ಪ? ಯಾಕೆ ರಾಜೀನಾಮೆ ಕೊಟ್ರು? ಪೊಲಿಟಿಕಲ್ ಪಾರ್ಟಿ ಆದ್ರೂ ಯಾಕೆ ರಮೇಶ್ ಜಾರಕಿಹೊಳಿ ರಾಜೀನಾಮೆ ಕೊಟ್ರು? ಪೊಲಿಟಿಕಲ್ ಪಾರ್ಟಿ ಯಾಕೆ ಈಶ್ವರ ರಾಜೀನಾಮೆ ಕೊಟ್ರು? ಜನಕ್ಕೆ ಇವತ್ತು ನೀವು ಚರ್ಚೆ ತಗೊಂಡಿದ್ದೀರಿ ಅಂತಂತಂದ್ರೆ, ನಾನು ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು ಅಂತ ಕನಸನ್ನು ಹೊತ್ತಂತ ವ್ಯಕ್ತಿ ಒಬ್ಬ ಸಿಡಿ ಮಾಡೋ ಅಂತ ಒಂದು ಮಾನಸಿಕತೆ ಇರುವಂತ ವ್ಯಕ್ತಿ ಕರ್ನಾಟಕದ ಮುಂದಿನ ಅಧಿಕಾರ ಎಚ್ಚರ ಇರ್ಬೇಕಲ್ವ ನಾವು? ಯಾರನ್ನ ನೋಡಿ, ನಾನು ಹೇಳ್ತೀನಿ, ಇವ್ರು ಪ್ರಶ್ನೆ ಮಾಡಿದ್ರು ರಮೇಶ್ ಬಗ್ಗೆ ಮಾತಾಡ್ರಿ. ಇವ್ರು ಪ್ರಶ್ನೆ ಮಾಡಿದ್ರು ಯಾವುದೋ ಒಂದು ಕ್ರಿಮಿನಲ್ ಆಕ್ಟಿವಿಟಿ. ಒಬ್ಬ ಡಿ ಕೆ ಶಿವಕುಮಾರ್ ಕ್ರಿಮಿನಲ್ ಇಂದ ರಾಜ್ಯ ಅಧ್ಯಕ್ಷ ಅವಾರ್ಡ್ ಮಾಡ್ತಾರೆ. ವೈ ನಾಟ್ ಫೈಟರ್ ರವಿ? ವೈ ನಾಟ್? ನಾನು ಹೇಳ್ತಕ್ಕಂಥದ್ದು ಇಷ್ಟೆಲ್ಲ ಸುಧಾರಣೆ ಆಗಿ ಒಂದು ರಾಜಕೀಯ ಪಕ್ಷದ ಅಧ್ಯಕ್ಷನೇ ಡಿ ಕೆ ಶಿವಕುಮಾರ್ ಆಗ್ಬಾರ್ದು ಅಂತಂದ್ರೆ ಸುಧಾರಣೆ ಅಂತಕ್ಕಂಥದ್ದು ಒಬ್ಬ ರತ್ನಾಕರ ವಾಲ್ಮೀಕಿ ಆಗ್ಬೋದು, ಒಬ್ಬ ಗೌತಮ್ ಬುದ್ಧ ಬೇರೆ ಆಗ್ಬೋದು, ಪರಿವರ್ತನೆ ಶಿವಕುಮಾರ್ ಅಂತಾನೆ ವ್ಯಕ್ತಿ ಇವತ್ತು ದಾವಾ ಡಿ ಕೆ ಶಿವಕುಮಾರ್ ಅಂತ ವ್ಯಕ್ತಿ ಅಂತ ಹೇಳಕ್ಕೆ ನಿಮ್ಮ ಬಾಯಲ್ಲಿ ಯಾವ ನಾಲ್ಗೆ ಮಾತಾಡ್ತೀರಿ? ಸಾಕಷ್ಟು ತಡಿ ರಮೇಶ್ ಬಗ್ಗೆ ಮಾತಾಡ್ತೀರಿ. ನಾನು ಕೇಳ್ತೀನಿ ಕೇಳಿ, ಅವರು ಶಿವಕುಮಾರ್ ಸಾಹೇಬ್ ಅವರು ಮಾತಾಡ್ತಾರೆ ನೋಡಿ, ನಿಮ್ಮ ರಾಜೀನಾಮೆ ಕೊಟ್ಟರೆ ಹಾಲಪ್ಪ ಯಾಕೆ ರಾಜೀನಾಮೆ ಕೊಟ್ಟ? ಹಾಲಪ್ಪ ಯಾಕೆ ರಾಜೀನಾಮೆ ಕೊಟ್ಟ? ಈಶ್ವರಪ್ಪ ಯಾಕೆ ರಾಜೀನಾಮೆ ಕೊಟ್ಟ? ರಮೇಶ್ ಅವರು ಯಾಕೆ ರಾಜೀನಾಮೆ ಕೊಟ್ಟ? ಇವತ್ತು ಸರ್ ಸಿಂಪಲ್ ಆಗಿ ಹೇಳ್ತೀನಿ, ಇವತ್ತಿನ ಚರ್ಚೆ ಸಮಯ ಆಯ್ತು ರಾಜು, ಇದು ನಾವು ಏನ್ ಹೇಳ್ತಿದ್ವಿ ಸರ್, ಇವತ್ತಿನ ಚರ್ಚೆ ಸೀಡಿದಲ್ಲ ಸರ್, ಇದೆಲ್ಲೋ ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಅವರು ಒಂದು ಸಾರ್ವಜನಿಕವಾಗಿ ಅಂತ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿದ್ದಾರೆ, ಅವ್ರ ಕೋಲ್ನ ಅವರೇ ಕೊಟ್ಕೊಂಡು ಜನರ ಹತ್ರ ಹೋದಾಗ ಒಡ್ಸ್ಕೊಂತಿದ್ದಾರೆ. ಏನಂತಂದ್ರೆ
ಎಲ್ಲೋ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇಲ್ಲ ನಾನು ಸಿಡಿ ಬಿಡ್ತೀನಿ ಸಿಡಿ ಬಿಡ್ತೀನಿ ಅವರೇ ಹೇಳ್ಕೊಂತಿದ್ದಾರೆ. ಹಾಗಂದಾಗ ಬಿ ಜೆ ಪಿ ಅವ್ರಿಗೆ ಸಪೋರ್ಟ್ ಮಾಡಿ ಎಷ್ಟು ಬೇಗ ಆಗುತ್ತೆ ತನಿಖೆ ಹೊರಗಡೆ ಮತ್ತೆ ಪಾಲಿಟಿಕ್ಸ್ ನ ಮಾಡ್ಕೊಂಡು ರಾಜ್ಯದ ಜನತೆ ಹೈರಾಣ ಆಗಿದ್ದಾರೆ ಸರ್ ನೋಡ್ತಿದ್ದಾರೆ ಅವ್ರಿಗೂ ಕಾಮಿಡಿ ಅನ್ನಿಸ್ತಾ ಇದೆ. ದಯವಿಟ್ಟು ನಾನು ಅದನ್ನೇ ಹೇಳ್ತೀನಿ ಎರಡು ಪಕ್ಷಕ್ಕೆ ನಾವು ಸರ್ ಏನಾದ್ರೂ ನಾವು ಅಧಿಕಾರಿ ಬಂದ್ರೆ ಇವ್ರು ಇಬ್ಬರನ್ನು ಸೇರಿ ಹೊರಗಡೆ ನಿಮ್ಮ ರಾಜ್ಯದ ಅಧ್ಯಕ್ಷ ನಾಲಾ ಕೇಳ್ತೀನಿ ಕೇಳಿ ಒಬ್ಬ ಎಂ ಪಿ ಆಗಿಕೊಂಡು ಮತ್ತೆ ಕೆಲಸ ಬೇಡ ಗರಾಂಡಿ ಬೇಸರ್ಸ್ಟ್ರೇಷನ್ ನಿಮ್ಮ ರಾಜ್ಯ ಅಧ್ಯಕ್ಷ ರಾಷ್ಟ್ರೀಯ ಪಕ್ಷದ ರಾಜ್ಯ ನಿಯತ್ತೆ ಇಲ್ಲ ರೀ ವ್ಯವಸ್ಥೆ ಇಲ್ಲ ರೀ ಲೌಜಿ ಆದ್ಮೇಲೆ ಮಾತಾಡ್ತಾರೆ ಲೌಜಿ ಆದ್ಮೇಲೆ ಮಾತಾಡ್ತಾರೆ ನಳಿನ್ ಕುಮಾರ್ ಕಟೀಲ್ ಅವರು ಒಂದ್ ನಿಮಿಷ ಮಹೇಶ್ ಅವರು ರಾಜಕೀಯ ಮಹೇಶ್ ಅವರು ಡಿ ಕೆ ಶಿವಕುಮಾರ್ ಬಗ್ಗೆ ಮಾತಾಡಲಿಲ್ಲ ಸರ್ ಒಂದ್ ನಿಮಿಷ ಮಹೇಶ್ ಅವರು ಡಿ ಕೆ ಶಿವಕುಮಾರ್ ಬಗ್ಗೆನೆ ಡಿ ಕೆ ಶಿವಕುಮಾರ್ ನ ನಾನು ಇವತ್ತು ಒಗದು ಉಪ್ಪಿನಕಾಯಿ ಹಾಕೊಡ್ಬೇಕು ಅಂತ ಒಂದ್ ನಿಮಿಷ ತಾಳಿ ಸರ್. ಆದ್ರೆ ತಪ್ಪು ಯಾವಾಗ್ಲೂ ಒಂದು ಬೆರಳು ನೀವು ಆ ಕಡೆಗೆ ತೋರಿಸ್ತಿದ್ರೆ ಮೂರು ತಮಗೆ ತೋರಿಸ್ತಿರುತ್ತೆ. ಅದನ್ನ ಅರ್ಥ ಮಾಡ್ಕೋಬೇಕು. ಅದು ಎಲ್ರಿಗೂ ಅಪ್ಲೈ ಆಗುತ್ತೆ. ಮತ್ತೆ ಎಲ್ಲ ಪಕ್ಷದಲ್ಲಿ ನನ್ನ ಪಕ್ಷದಲ್ಲಿ ಶುದ್ಧ ಚಾರಿತ್ರ್ಯ ಒಂದು ಹೊಂದಿರ್ತಕ್ಕಂಥವ್ರು 100% ಇದ್ದಾರೆ ಅಂತ ಯಾರು ಹೇಳ್ಕೊಳಕ್ಕಾಗ ಕಾಂಗ್ರೆಸ್ ಹೇಳ್ತಿದೆ ಮಾತು ಯಾರು ಆಗಲ್ಲ ಆಗಲ್ಲ ಮಾಡ್ಕೊಂಡು ಜನನ್ನ ಹೈರಾಣ ಮಾಡಿದ್ದಾರೆ ಜನಗಳಿಗೆ ತಕ್ಕನಾದ ಬುದ್ಧಿ ಕಲಿಸ್ತಾರೆ ಸರ್. ನಮ್ಗೆ ಅಧಿಕಾರಕ್ಕೆ ಬಂದ್ಮೇಲೆ ನಿಮ್ಮಿಬ್ಬರನ್ನು ರೋಡ್ಗೆ ಎಳಿತೀವಿ ಸೇರಿ ವಿಚಾರದಲ್ಲಿ ತನಿಖೆ ನಡೆಸಿ ಇಷ್ಟೊತ್ತು ಇಷ್ಟು ದಿನ ಬಿಜೆಪಿ ಅವರು ಜೋಕ್ ಮಾಡಿ 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 ಪಕ್ಷದ ವಿಚಾರ ಬಂದಾಗ ಪಕ್ಷದ ವ್ಯಕ್ತಿಗಳ ವಿಚಾರ ಬಂದಾಗ ಅವರವರ ವಕ್ತಾರರು ಸಮರ್ಥಿಸ್ಕೊಳ್ಳೇಬೇಕು ಸಮರ್ಥಿಸ್ಕೋತಾರೆ. ಆದ್ರೆ ಜನ ತೀರ್ಮಾನ ಮಾಡಿ ಯಾರು ಏನು ಅಂತಕ್ಕಂಥದ್ದು ಆಗ ಮಾತ್ರ ಗೊತ್ತಾಗುತ್ತೆ.